ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗೆ ತರಕಾರಿ ಉಪ್ಪಿಟ್ಟು ಹೇಗೆ ಅಂತ ಮಾಡೋದಂದ್ರೆ ತೋರಿಸ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಇಲ್ಲಿ ನಾನು ತರಕಾರಿ ಬಂದ್ಬಿಟ್ಟು ಒಂದು ಐದರಿಂದ ಆರು ಬೀನ್ಸು ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಸ್ವಲ್ಪ ಬಟಾಣಿಕ್ಗಳು ಇಲ್ಲಿ ರವೆ ನಾನೊಂದು ಕಪ್ಪಾಗೋಷ್ಟು ಹುರಿದು ಹಾಗೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಎರಡು ಹಸಿ ಹಾಗೆ ನಾನಿಲ್ಲಿ ತೆಂಗಿನ ತುರಿ ಮತ್ತು ಏನು ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಬರುತ್ತಲ್ಲ ಅದು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಆಪ್ಷನ್ನು ತೆಂಗಿನಕಾಯಿ ಅಷ್ಟೇ ಸಬ್ಸಿಗೆ ಸೊಪ್ಪು ಅಷ್ಟೇ ಈಗ ನಾನು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಸಾಸಿವೆ ಕರ್ಬೇವು ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನೀವು ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ ನೋಡಿ ಇದನ್ನಿಷ್ಟು ಚೆನ್ನಾಗಿ ಸ್ವಲ್ಪತ್ತು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇನ ಸ್ವಲ್ಪ ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಲ್ಲೇ ಹುರ್ಕೊಬೇಕು ಬೇಗ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಇದು ಬಟಾಣಿ ಕಾಳು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ ನಾನಿಲ್ಲಿ ಒಗ್ಗರಣೆ ಆಯಿತು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದಲ್ಲ ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ತರಕಾರಿನ ಚೆನ್ನಾಗೆ ಬೇಯಿಸ್ಕೋಬೇಕು ಇದು ಚೆನ್ನಾಗೆಲ್ಲ ಹುರ್ಕೊಂಡು ಆಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಇದು ಏನಂತ ಅಂದರೆ ಕಡಲೆಕಾಳು ಕಡಲೆ ಬೀಜ ಎಲ್ಲ ಹಾಕ್ತಾರೆ ನನಗೆ ಅದನ್ನ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾನು ಹಾಕಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದ್ರೆ ಹಾಕ್ಕೊಬೋದು ಈಗ ತರಕಾರಿ ಕೂಡ ನೋಡ್ಬೋದು ಚೆನ್ನಾಗಿ ಎಣ್ಣೆಲೆ ಬೆಂದ್ಕೊಂಡಿದ್ದೆ ಈಗ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೆ ನಾನಿಲ್ಲಿ ಸುಮಾರು ಎರಡು ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ತರಕಾರಿ ಬೇಯಬೇಕು ನೋಡ್ಬೋದು ನೀವು ಚೆನ್ನಾಗಿ ಕುದ್ದು ತರಕಾರಿ ಎಲ್ಲ ಬೇಯ್ಕೊಂಡಿದ್ದೆ ನಾನು ಸ್ವಲ್ಪನೇ ರವೆ ಹಾಕ್ಕೊಂಡು ತಿರ್ಗಿಸ್ಕೊಂಡು ತಿರುಗಿಸ್ಕೋತಾ ಇದ್ದೀನಿ ರವೆ ಹಾಕ್ಕೊಂಡು ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಬೇಕು ಹುರಿ ಕಮ್ಮಿ ಇಟ್ಕೊಂಡು ತಿರ್ಗಿಸ್ಕೊಬೇಕು ಜಾಸ್ತಿ ಇಟ್ಟು ಏನಾಗ್ಬಿಡುತ್ತೆ ಅಂತಂದರೆ ಅಂದರೆ ರವೆನೂ ಬೇಯೋಲ್ಲ ಹಾಗೆ ಎಲ್ಲ ಸೀದೋಗ್ಬಿಡುತ್ತೆ ತಳ ಇಟ್ಬಿಡುತ್ತೆ ಇಲ್ಲಿ ಚೆನ್ನಾಗಿ ನಾನು ತಿರ್ಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ರವೆನೂ ಚೆನ್ನಾಗಿ ಬೇಯಬೇಕು ರವೆ ಎಲ್ಲ ಬೆಂದು ನೋಡಿ ನಾನು ಸ್ವಲ್ಪ ಹಾಗೆ ಏನು ಪ್ಲೇಟ್ ಮುಚ್ಚಿದ್ದೆ ಹಾಗೆ ಹಾ ಹಬೆ ಇರುತ್ತಲ್ಲ ಹಬೆಗೆ ಎಲ್ಲ ಚೆನ್ನಾಗಿ ರವೆ ಬೆಂದ್ಕೊಂಡು ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ಈಸಿ ತುಂಬ ಸುಲಭ ಮಾಡಿ ಮಾಡ್ಕೊಬೋದು ಜಾಸ್ತಿ ತರಕಾರಿ ಬೇಕೇ ಇಲ್ಲ ಎರಡು ಮೂರು ತರಕಾರಿ ಇದ್ದರೆ ಸಾಕು ಮಾಡ್ಕೊಂಬಿಡ್ಬೋದು ಉಪ್ಪಿಟ್ಟು ರೆಡಿಯಾಗಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಮೊಸರಿತ್ತು ಹಾಗೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ